செங்காத்திய அமரர் இங்கரகில் நாந்தியளும் வரவியாத்த முனிபர துந்தகானதனாகி முனிபதாந்தகானதனாகி கவியல சந்தனிய பரவந்தும் பெருநுழி பீஷ்ம பருவயம் ಒಂದು ಗ್ರಾಮವನ್ನು ಒಪ್ಪಿದವರಿಗೆ ಗ್ರಾಮ ಇಲ್ಲದೆ ಬದುಕಲಿಕ್ಕೆ ಆಗುವುದಿಲ್ಲವೇ? ಆ ಕಾರಣದಿಂದ
ಇಲ್ಲದಿದ್ದರೆ ಅವನ ಜಾಣ್ಮೆಯನ್ನು ದೂರದರ್ಶಿತ್ವವನ್ನು ನಾನು ಶ್ಲಾಘಿಸುವುದು ಬಹಳ ಬುದ್ಧಿವಂತ ಆ ಕಾರಣದಿಂದ ಈಗ ಯುದ್ಧ ನಡೆಯುತ್ತದೆ ಅಂತ ಆದರೆ ಅವನ ಭಾವನೆಗೂ ಧಕ್ಕೆ ಬರಲಿಲ್ಲ ಅವನ ಮರ್ಯಾದೆಯೂ ಉಳಿಯಿತು ನಾನಂತೂ ವ್ಯಕ್ತವಾಗಿ ಹೇಳಿದ್ದೆ ಯುದ್ಧದ ಹೊರತು ಪಾಂಡವರಿಗೆ ರಾಜ್ಯವನ್ನು ಕೊಡುವುದಿಲ್ಲ ಸೂಜಿಯ ಮನೆಯನ್ನು ಊರುವಷ್ಟು ವ್ಯಾಪ್ತಿಯನ್ನು ಸಾವಧಾನದಿಂದ ಕೊಡಲಾರೆ ಈ ನಿರಾಕರಣೆಯನ್ನು ಮಾಡಿದ ಮೇಲೆ ಈಗ ನನ್ನ ಮರ್ಯಾದೆಯನ್ನು ಧರ್ಮರಾಜ ಉಳಿಸಿದ ಹಾಗಾಯ್ತು ಹಾಗಾದರೆ ಮೂರು ಮಂದಿಯ ಮರ್ಯಾದೆಗೂ ಊನತೆ ಬಾರದೆ ಉಳಿದಂತಾಯಿತಲ್ಲ ಈಗ ಸಭೆಯನ್ನು ನಾನು ಏರ್ಪಾಟು ಮಾಡಿದ್ದು ಈ ಮಧ್ಯಾಹ್ನ ಈಗ ಸೂರ್ಯ ಮುಳುಗುವ ಹೊತ್ತು ಸಮೀಪಿಸಿದೆ ಯಾಕೆ ಸಭೆಯನ್ನು ಏರ್ಪಾಟು ಮಾಡಿದೆ ಸರಿ ಅಂತ ನನ್ನ ಜೀವಮಾನದಲ್ಲಿ ನಾನು ಕೈಗೊಂಡಿರುವಂತಹ ಕಾರ್ಯಕ್ರಮದಲ್ಲಿ ಎಷ್ಟೇ ಒತ್ತಡ ಬರಲಿ ಯಾವುದೇ ವಿಘ್ನಗಳು ಬರಲಿ ಸರಿ ಅಂತ ಯಾವ ಕಾರಣಕ್ಕಿಂತಲೂ ನನ್ನ ದಾರಿಯಿಂದ ನಾನು ಸರಿಯುವುದಕ್ಕಿಲ್ಲ ಈ ನಿರ್ದಯವಾದಂತಹ ನಿಷ್ಕರ್ಮೆಯ ನಿರ್ಧಾರವನ್ನು ಮೊದಲೇ ಮಾಡಿದ್ದೇನೆ ಈ ಕಾರಣದಿಂದ ಈ ಹೊತ್ತಿನ ಸಭೆಯಲ್ಲಿ ಚರ್ಚಿಸಲ್ಪಟ್ಟ ವಿಷಯಗಳು ನನಗೆ ಪೂರಕವಾದೀತು ಅಂತ ನಾನು ಭಾವಿಸಿದ್ದು ಆದರೆ ಪರಿಣಾಮ ವ್ಯತಿರಿಕ್ತವಾಯಿತಲ್ಲ ಪಾಂಡವರನ್ನು ಗೆಲ್ಲುವುದಕ್ಕೆ ಸಾಧ್ಯವಾದೀತೆ ಆಗುವುದಿಲ್ವೇ ಆಗುವುದಿದ್ರು ನಮ್ಮ ಸೇನಾ ವಾರಿದಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಹಾಳಾಗದಂತೆ ಸೋಲಾಗದಂತೆ ಕಾಯ್ದು ಸಂರಕ್ಷಿಸುವವರು ಯಾರು ಈ ಪ್ರಶ್ನೆಗೆ ಉತ್ತರ ಬೇಕು ಅಂತ ಹೇಳುವಾಗ ಕರ್ಣ ಏನೋ ಅವಸರದಿಂದ ಆಡ್ತಾನೆ ಹಾಗೆಂದು ದ್ರೋಣರು ಬಹಳ ವಿವೇಚನೆಯಿಂದ ಉತ್ತರ ಕೊಟ್ಟರು ಹರಿಯ ಮಾಯೆಯ ಮುಳಿ ನಿನ್ನ ಸೇನೆಯನ್ನು ಯಶಸ್ಸಿನ ಪಾರದ ಕಡೆಗೆ ಕೊಂಡೊಯ್ಯಬಲ್ಲವನು ಖಂಡಿತವಾಗಿಯೂ ಗಂಗಾಧರರಾದಂತಹ ಭೀಷ್ಮಾಚಾರ್ಯರು ಇದನ್ನು ಕೇಳಿದ ಮೇಲೆ ಸರಿಯನ್ನು ತಾ ಅಂತ ಹೇಳುವ ಕಟು ಧೋರಣೆಯನ್ನು ಹೊಂದಿದ್ದ ನಾನು ಸರಿಯನ್ನು ತ ಅಂಗೀಕಾರದ ಮುದ್ರೆಯನ್ನು ಒತ್ತಿದ್ದೇನೆ ಒಟ್ಟಿನಲ್ಲಿ ಪಾಂಡವರಿಗೆ ಯುದ್ಧ ಬೇಕು ಅಂತ ಈ ಪ್ರಸಂಗದಲ್ಲಿ ನಮಗೆ ಪ್ರಮಾಣ ಸಿಕ್ಕಿದ ಹಾಗಾಯಿತು ಯುದ್ಧವೇ ಬೇಡ ರಕ್ತಪಾತವಾಗುತ್ತದೆ ಈ ಭೂಮಿಯ ಮೇಲೆ ಕ್ಷೋಭೆ ಉಂಟಾಗುತ್ತದೆ ಸಹಸ್ರಾರು ಮಂದಿಗಳು ಸಂತ್ರಸ್ತರಾಗುತ್ತಾರೆ ಅತಂತ್ರರಾಗುತ್ತಾರೆ ಅನಾಥರಾಗುತ್ತಾರೆ ದಬ್ಬಲಿಗಳಾಗುತ್ತಾರೆ ಹೀಗೆಯೇ ಮಾನವತೆಯ ವಾದವನ್ನು ಮುಂದಿಡುವ ಧರ್ಮರಾಜ ಏಳು ಅಚ್ಚೋಯಿಡಿ ಸೇನೆಯನ್ನು ಸೇರಿಸಿಕೊಂಡು ಕುರುಕ್ಷೇತ್ರದ ಪಶ್ಚಿಮ ದಿಕ್ಕಿನಲ್ಲಿ ಬಂದು ಬೀಡಿಬಿಟ್ಟಿದ್ದಾನಂತೆ ಹಾಗಾದರೆ ಅವರಿಗೆ ಅತ್ಯುತ್ಸಾಹ ಹೇಗೆ ಬಂತು ಯುದ್ಧವೇ ಬೇಡ ಎನ್ನುವ ನಿರಾಕರಣೆ ಇದ್ದವನಲ್ಲಿ ಯಾಕೆ ಈ ಸತ್ವ ಮೈಗೂಡಿತು ಅದರಲ್ಲೂ ಅವನ ಬುದ್ಧಿವಂತಿಕೆ ನೋಡಿ ಅವ ಬಿಡಾರವನ್ನು ಹೂಡುವಾಗ ಶಿಬಿರವನ್ನು ನಿರ್ಮಾಣ ಮಾಡುವಾಗ ಪಶ್ಚಿಮ ದಿಕ್ಕನ್ನೇ ಬಳಸಿದ್ದಾನೆ ಯಾಕೆ ಬಳಸಿದ್ದಾನೆ ಉಳಿದವರ ಸಹಾನುಭೂತಿಗೂ ಅನುಕಂಪೆಗೂ ಒಳಗಾಗುವುದಕ್ಕೆ ನೋಡಿದವರು ಏನು ಹೇಳುತ್ತಾರೆ ಆ ಧರ್ಮರಾಜನ ಸಹನಶೀಲತೆಯೇ ಕೌರವರ ಕುರಿತಾದ ಉದಾರತೆಯೇ ಸೂರ್ಯ ಮುಳುಗುವ ದಿಕ್ಕಿನಲ್ಲಿ ಬಿಡಾರ ಹೂಡಿದ್ದಾನೆ ಅವನ ಒಳಗಿನ ಬುದ್ಧಿವಂತಿಕೆಯನ್ನು ನಾವು ಲೆಕ್ಕ ಹಾಕುವುದು ಈ ಸೂರ್ಯ ಮುಳುಗುವ ದಿಕ್ಕಿಗೆ ನಿಂತ್ರಲ್ವ ಸೂರ್ಯೋದಯ ಕಾಣಿಸುವುದು ನಾವು ಸೂರ್ಯೋದಯದ ದಿಕ್ಕಿಗೆ ನಿಂತ್ರಲ್ವ ಸದಾ ನೋಡುವುದು ಸೂರ್ಯ ಮುಳುಗುವುದನ್ನು ಕೌರವರು ಮುಳುಗುವ ಸೂರ್ಯನನ್ನೇ ನೋಡಬೇಕು ಎನ್ನುವ ದುರುದ್ದೇಶದಿಂದ ದುರಾಲೋಚನೆಯಿಂದ ಈಗಾಗಲೇ ಬಂದು ಹಿರಣ್ಣವತಿ ತೀರ್ಥದ ಸಮೀಪ ಇರುವ ವಿಪುಲವಾದಂತಹ ನೀರಿನ ಆಶ್ರಯ ಇರುವ ಪ್ರದೇಶವನ್ನು ಆಕ್ರಮಿಸಿಕೊಂಡು ಬಿಡದಿಯನ್ನು ಹೂಡಿದ್ದಾನಂತೆ ಹಾಗಾದ್ರೆ ಯುದ್ಧ ಪಿಪಾಸುಗಳು ಪಾಂಡವರು ಎನ್ನುವುದು ಶ್ರುತಪಟ್ಟಿತು ಏನೇ ಇರಲಿ ನನ್ನ ಸೇನೆಯ ಮುಂದೆ ನಿಂತು ಆ ಸೇನೆಗೆ ನಾಯಕನಾಗಿ ಕಾಣಿಸಿಕೊಂಡು ದಡಕ್ಕೆ ಸೇರಿಸಬಲ್ಲ ಆಚಾರ್ಯ ಶ್ರೇಷ್ಠರ ಪರಂಪರೆಯಲ್ಲಿ ಕಾಣಿಸಿಕೊಂಡ ನಮ್ಮಚ್ಚನಾದಂತ ಭೀಷ್ಮರನ್ನು ಹೇಗಾದರೂ ಒಲಿಸಲಿ ಓಲೈಸಿ ನನ್ನ ಕಡೆಗೆ ಸೇರಿಸಿಕೊಳ್ಳಬೇಕಾದುದು ಅನಿವಾರ್ಯವಾದ್ದರಿಂದ ಈ ನಿಶಿಕಾಲದಲ್ಲೇ ಹೊರಟು ನಿಂತಿದೆ ಈ ಇರುಳು ನನ್ನ ಪಾಲಿಗೆ ಗಂಗಾತರಳರು ನನ್ನ ಬದುಕಿನಲ್ಲಿ ಅಡಲಿದ ಮಬ್ಬು ಗತ್ತಲೆಯ ನಡುವೆ ಪೌರ್ಣಮಿಯ ಚಂದ್ರನ ಹಾಗೆ ಕಾಣಿಸಬೇಕು ಪಾಪಕ್ಕೂ ಇಷ್ಟನಾದ ನನ್ನ ಮೈಯನ್ನು ಮನಸ್ಸನ್ನು ಗಂಗೆ ತೊಳೆಯದೆ ಹೋದರೂ ಗಂಗೆಯ ಮಗನಾದ ಗಾಂಗೆಯ ತೊಳೆದು ಶುದ್ಧ ಮಾಡಬೇಕು ಅವರ ಕಾಲು ಕಟ್ಟಿಯಾದರೂ ಪ್ರಸಂಗವನ್ನು ಹೇಗಾದರೂ ಯಶಸ್ಸಿನ ದಂಡಕ್ಕೆ ಸೇರಿಸಬೇಕು ಮಿತವಾದ ಪರಿವಾರವನ್ನು ಹೂಡಿಕೊಂಡು ದೀವಟಿಕೆಯ ಬೆಳಕಿನಲ್ಲಿ ಅಜ್ಜನ ಬಿಡದಿಯ ಕಡೆಗೆ ಬಂದ್ರೆ ಒಳಗೆ ಏನೋ ಕೇಳ್ತದೆ ಅಜ್ಜ ಧ್ಯಾನ ನಿರತರಾಗಿರುವ ವೇಳೆ ಇದು ನಾನು ತಿಳಿಯದವನಲ್ಲ ಅವರ ಏಕಾಂತಕ್ಕೆ ನಾನು ಯಾಕೆ ಭಂಗ ತರಬೇಕು ಸಮಾಧಾನದಿಂದಲೇ ಮಾತನಾಡುವುದಕ್ಕೆ ವ್ಯವಧಾನ ಉಂಟಲ್ಲ ಹಾಗಾಗಿ ಅಜ್ಜ ನನ್ನನ್ನು ಗುರುತಿಸಿ ಕರೆಯುವವರೆಗೆ ಇಲ್ಲೇ ನಿಂತು ಬಿಡ್ತೇನೆ
ನಿದ್ರೆಯನ್ನು ಮೊದಲೇ ದೂರ ಮಾಡಿ ನನ್ನ ಬೇಕಾದಷ್ಟು ಕೆಲಸವನ್ನು ಈ ಕುಲಕ್ಕಾಗಿ ಮಾಡಿದವರು. ನನ್ನ ಸುಖಗಳೆಲ್ಲವನ್ನೂ ಕೂಡ ತ್ಯಾಗ ಮಾಡಿ ಈ ವಂಶವೃಕ್ಷದ ಬೆಳಸಿಗೋಸ್ಕರವಾಗಿ ತ್ಯಾಗ ಮಾಡಿದವನಿಗೆ ನಿದ್ರೆಯನ್ನು ತ್ಯಾಗ ಮಾಡುವುದೇನು ದೊಡ್ಡ ಕಷ್ಟದ ಕೆಲಸ ಅಲ್ಲ. ಆದರೆ ನಿದ್ರೆಯನ್ನು ತ್ಯಾಗ ಮಾಡಿ ಮಾಡುವುದೇನು ಎನ್ನುವುದು ಮುಖ್ಯವಾದಂತಹ ವಿಷಯ. ನಿದ್ರೆ ಕೇಳಿಸುವಂತಹ ವರ್ತಮಾನವೇ ನಮ್ಮ ಕಣ್ಣೆದುರು ಇರುವಾಗ ಇದು ಯಾವುದನ್ನು ಸರಿ ಮಾಡುವುದಕ್ಕಾಗದೆ ಸರಿಪಡಿಸುವುದಕ್ಕಾಗದೆ ಬೇರೆ ಯಾರು ನಮಗೆ ಶರಣಿಲ್ಲ, ದೇವರೇ ನೀನೇ ಶರಣು ಅಂತ ಹೇಳುವ ಕಾಲದಲ್ಲಿ ನಾನೀಗಿದ್ದೆ. ನಮ್ಮ ವಂಶ ಬಹಳ ಹೆಸರು ಹೋದ ವಂಶ, ಚಕ್ರವರ್ತಿ ಪೀಠ ಇದ್ದಂತಹ ವಂಶ. ಇಂತಹ ಪೀಠದಲ್ಲಿ ಕುಳ್ಳಿರುವುದಕ್ಕೆ ಬೇಕಾದಂತಹ ಒಂದು ತಪಸ್ಸಿದ್ದವರು, ಜ್ಞಾನ ಇದ್ದವರು, ಪರಾಕ್ರಮ ಇದ್ದವರು, ಸರಿಯಾದವರು ಬೇಕಿತ್ತು. ಆದರೆ ಅದೆಷ್ಟೋ ಕಾಲದಿಂದ ಚಂದ್ರವಂಶಕ್ಕೆ ಗ್ರಹಣ ಹಿಡಿದ ಹಾಗೆ ಸರಿಯಾದಂತಹ ಸಂತತಿಯೊಂದಿಲ್ಲದೆ ಇರುವ ಸಂತತಿ ಸರಿ ಇಲ್ಲದೆ ಒಂದು ಬಗೆಯ ಸಂಕಷ್ಟದಲ್ಲಿದೆ ನಮ್ಮ ಚಂದ್ರವಂಶ. ನಮ್ಮ ತಂದೆಯವರು ಶಂತನು ಭೂಪತಿಗಳು, ಶಾಂತ ಭೂಪತಿಗಳು ಅಂತಲೂ ಅವರನ್ನು ಕರೆಯುತ್ತಿದ್ದರು. ಶಂತನು ಶಾಂತನು ಅಂತಹ ಭೂಪತಿಗಳು ಬರಳು ಮರವನ್ನು ಮುಟ್ಟಿದರೂ ಚಿಗುರುತ್ತಿತ್ತಂತೆ, ದೋಹದ ಕ್ರಿಯೆ ನಡೆಯುತ್ತಿತ್ತು ಅಂತ ಹೇಳ್ತಾರೆ. ಆದ್ರೆ ಯಾಕೋ ಏನು ಅವರ ಅನಂತರದಲ್ಲಿ ವಂಶ ಎನ್ನುವಂತಹ ವೃಕ್ಷ ಹೀಗೆ ಬರಡಾಗಿ ಹೋಗ್ತದೆ ಅಂತ ಯಾರಿಗೆ ಗೊತ್ತಿತ್ತು? ಹೀಗಾಗದ ಕಾರಣ ಏನು? ಕಾರಣ ನಮ್ಮ ಮೂಲದಲ್ಲಿ ಚಂದ್ರನಿಗೆ ಒಂದು ಶಾಪ ಅಂತೆ, ಕ್ಷಯವಾಗಿ ಹೋಗಲಿ ಅಂತ. ಆಮೇಲೆ ಮತ್ತೆ ವೃದ್ಧಿಯನ್ನು ಮಾಡಿಕೊಂಡದ್ದು. ಹಾಗಾಗಿಯೇ ವೃದ್ಧಿ ಕ್ಷಯ ಎನ್ನುವ ಎರಡಕ್ಕೂ ಚಂದ್ರ ಒಗ್ಗಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಇದೆ. ಕ್ಷಯದ ಪರಿಸ್ಥಿತಿಯಲ್ಲಿ ವಂಶ ಇದ್ದಾಗಲೂ ಮಂಚದ ಮೇಲೆ ಕುಳಿತು ಯೋಚನೆ ಮಾಡುವುದು, ನಾನು ವೃದ್ಧಿಯ ದಿನಗಳು ಬರಲಿಕ್ಕಿಲ್ವೇ? ಕೃಷ್ಣ ಪಕ್ಷ ಶುಕ್ಲ ಪಕ್ಷ, ಒಂದು ಕತ್ತಲೆಯ ಪಕ್ಷ ಒಂದು ಬೆಳಕಿನ ಪಕ್ಷ. ನಮ್ಮ ವಂಶ ಹಾಗೇ ಆಗಿ ಹೋಯಿತು. ತಂದೆಯವರ ಇಷ್ಟವನ್ನು ಈಡೇರಿಸುವ ಮೂಲಕವಾಗಿ ಆ ವಂಶಕ್ಕೆ ಯೋಗ್ಯನಾದಂತಹ ಒಬ್ಬ ಮಗನಾಗಿ ನಾನು ಬಾಳಬೇಕೆನ್ನುವ ಕಾರಣಕ್ಕೆ ಭೀಷಣವಾದಂತಹ ಪ್ರತಿಜ್ಞೆಯನ್ನು ಮಾಡಿ ಇನ್ನು ಮುಂದೆ ಈ ರಾಜ್ಯದ ಅಧಿಕಾರ ಎನ್ನುವುದು ಮಾತೆ ಸತ್ಯವತಿ ದೇವಿಯ ಸಂತಾನಕ್ಕೆ ಅಂತ ಮೀಸಲು ಕೊಟ್ಟವನ. ಹಾಗಾದ್ರೆ ಮುಂದೆ ಸ್ಪರ್ಧೆ ಏರ್ಪಟ್ಟರೆ ಅದಕ್ಕಾಗಿ ಬ್ರಹ್ಮಚರ್ಯದ ಪ್ರತಿಜ್ಞೆಯನ್ನು ಮಾಡಿದವನ. ಆ ಹೊತ್ತಿನಲ್ಲಿ ಹಾಗೆ ಮಾಡಿದ್ದು ಸರಿ ಅಂತ ನನಗೆ ಅನ್ನಿಸಿತು. ತಂದೆಯವರಿಗೋಸ್ಕರವಾಗಿ ಮಗನಾದವನಿಷ್ಟು ಮಾಡಲೇಬೇಕು ಎನ್ನುವ ನಿರ್ಧಾರದಲ್ಲಿಯೇ ಕಠಿಣವಾದ ನಿರ್ಣಯವನ್ನು ಕೈಗೊಂಡವನ. ಆದರೆ ಆಮೇಲೆ ಅನೇಕರು ಆಡಿದ್ರು, ಭೀಷ್ಮ ಹೀಗೆ ಮಾಡಬಾರದಿತ್ತು, ಶಂತನು ಎದೆ ಎತ್ತರಕ್ಕೆ ಬೆಳೆದು ನಿಂತಹ ಹೊಂದಕಾರಿಯಾದ ಮಗನನ್ನು ಬಿಟ್ಟು ಇನ್ಯಾವುದೋ ಹೊಸತಾದಂತಹ ಸಂಬಂಧವನ್ನು ಬೆಸೆದುಕೊಂಡು ಆ ಮೂಲಕವಾಗಿ ಹೊಸ ಸಂತಾನದ ಅಪೇಕ್ಷೆಯನ್ನು ಯಾಕಪ್ಪ ಮುಂದಿಟ್ಟುಕೊಂಡ? ಭೀಷ್ಮ ತಪ್ಪು ಮಾಡಿದ, ಭೀಷ್ಮ ತಪ್ಪು ಮಾಡಿದ ಅಂತ ಆಡಿದವರು ನಮ್ಮ ನಗರದಲ್ಲಿದ್ದಾರೆ. ಉಳಿದವರ ಕಣ್ಣಿಗೆ ಹೇಗೆ ಕಾಣುತ್ತದೆ ಅಂತ ನಾನು ಗಮನಿಸಲಿಲ್ಲ. ನನ್ನ ನಿರ್ಣಯ ಏನು?
ನನ್ನ ಧರ್ಮ ಏನು ಪುತ್ರನಾಗಿ ಅದನ್ನು ಆಚರಿಸಿದ್ದೆ ಸ್ವಧರ್ಮವನ್ನು ಆಚರಿಸಿದ್ದರಿಂದ ಭಯ ಇಲ್ಲ ಆಮೇಲೆ ಸತ್ಯವತೆಯರಿಗೆ ಸತ್ಯವತಿಯ ಸಂತಾನಕ್ಕೆ ಮೀಸಲಾಗಿದ್ದಂತಹ ಈ ಅಧಿಕಾರವನ್ನು ರಕ್ಷಣೆ ಮಾಡುವಂತಹ ಹೊಣೆಯನ್ನು ನಾನಾಗಿ ಅಪೇಕ್ಷಿಸಿ ಪಡೆದದ್ದಲ್ಲ ಒಂದು ರೀತಿಯಲ್ಲಿ ಹೊಣೆಯಾಗಿ ನನ್ನ ಹೆಗಲಿಗೆ ಏರಿಸಲ್ಪಟ್ಟದ್ದು ಅದನ್ನು ಸ್ವೀಕರಿಸಿ ಅಲ್ಲದೇ ಇದ್ರೆ ಬ್ರಹ್ಮಚರ್ಯ ಪಾಲನೆ ಮಾಡುವುದಕ್ಕೆ ಅರಮನೆಗಿಂತ ಅರಣ್ಯಮೇ ಒಳ್ಳೆದಿತ್ತು ಆದರೆ ಈ ಅರಮನೆಯೊಳಗಿತ್ತು ಈ ಸಿಂಹಾಸನಕ್ಕೆ ಹತ್ತಿರವಿದ್ದು ಈ ಸಂತತಿಯನ್ನು ರಕ್ಷಿಸಿಕೊಳ್ಳಲಿಕ್ಕಾಗದ ರಕ್ಷಿಸಲಿಕ್ಕಾಗಿ ಪಾಡು ಪಡುವ ಸ್ಥಿತಿ ನನ್ನದಾಗಿ ಹೋಯಿತು ಚಿತ್ರಾಂಗದ ವಿಚಿತ್ರ ವೀರ್ಯರ ಜನ್ಮ ಮತ್ತವರ ಬೆಳವಣಿಗೆಯನ್ನು ಯೋಚಿಸಿದಾಗಲೇ ಎಷ್ಟು ರಾತ್ರಿ ನಿದ್ದೆ ಕೆಟ್ಟಿದ್ದೆ ನನ್ನ ಚಿತ್ರಾಂಗದ ಎಂಬಂತ ಒಂದು ಹೆಸರಿರುವವನೇ ತನ್ನ ಹೆಸರಿರುವ ಇನ್ನೊಬ್ಬ ಇರಬಾರದು ಅಂತ ಹಠ ಮಾಡಿ ಅದಕ್ಕೊಂದು ಯುದ್ಧ ನಡೆದು ನನ್ನ ಸಹೋದರ ಸಾಯುವ ವೇಳೆಗೆ ಕೈ ಮೀರಿ ಹೋಯ್ತಲ್ಲ ಅಂತ ಅನ್ನಿಸಿತ್ತು ಹರಿಗಜಕ್ಕೆ ಪಂಚಾಕ್ಷರೆನಿಸಿದಂತಹ ಭೀಷ್ಮ ಇದ್ದು ಕೂಡ ಸಹೋದರನನ್ನು ಉಳಿಸಿಕೊಳ್ಳಲಿಕ್ಕಾಗಲಿಲ್ಲ ಹಾಗಿದ್ರೆ ನನ್ನ ಜನ್ಮದ ಸಾರ್ಥಕ್ಕೆ ಹೇಗೆ ಎಳೆಯವನಾದಂತಹ ವಿಚಿತ್ರ ವೀರನನ್ನು ಪಟ್ಟದಲ್ಲಿರಿಸಿಯೂ ಬಹುಕಾಲವನನ್ನು ಉಳಿಸಿಕೊಳ್ಳಲಿಕ್ಕಾಗಲಿಲ್ಲ ರೋಗ ಪೀಡಿತನಾಗಿ ಅರಮನೆಯೊಳಗೆ ಸತ್ತು ಹಾಗಿದ್ರೆ ಮುಂದೆ ಒಳ್ಳೆಯ ಸಂತತಿಯೊಂದಾಗಬೇಕೆನ್ನುವ ಕಾರಣದಿಂದೇ ನಮ್ಮ ಚಿಕ್ಕಮ್ಮ ಹೇಳಿದಂತೆ ಮಹರ್ಷಿಗಳಾದಂತಹ ಬಾದರಾಯಣರಿಂದ ನಿಯೋಗವನ್ನು ಮಾಡಿಸಿ ಧೃತರಾಷ್ಟ್ರ ಪಾಂಡು ಎಂಬ ಸಂತತಿಯನ್ನು ನಾವು ಪಡೆದದ್ದಾಯಿತು ಆದ್ರೆ ಪಡೆದೇನು ಪ್ರಯೋಜನ ಒಬ್ಬ ಜಾತ್ಯಂಧ ಹುಟ್ಟು ಗುರುಡ ಮತ್ತೊಬ್ಬ ರೋಗಿ ಮೈಯಿಡೀ ಬಿಳಿಸಿಕೊಂಡಿರುವ ಪಾಂಡುರ ರೋಗಗ್ರಸ್ತ ಹಾಗಾದ್ರೆ ಅಧಿಕಾರವನ್ನು ಎಲ್ಲಿಡುವುದು ಒಂದು ಶಾಸ್ತ್ರ ಹೇಳ್ತದೆ ಅಂಗವೂನ ಇದ್ದವರಿಗೆ ಅಧಿಕಾರ ಇಲ್ಲ ಅಧಿಕಾರವನ್ನು ಪಡೆಯುವ ಯೋಗ್ಯತೆ ಇಲ್ಲ ಹಾಗಾದ್ರೆ ರೋಗಿಗಾಗಬಹುದು ಅಂತ ಪ್ರಶ್ನೆ ಬರಬಹುದು ಲೋಕದಲ್ಲಿ ಆಗುವುದಿಲ್ಲ ಆದರೂ ಮಧ್ಯಮಾರ್ಹತೆಯಿಂದ ಪಾಂಡವಿಗಾಗಬಹುದು ಅಂತ ಮಾಡಿದ್ದು ಒಂದು ಹೊಂದಾಣಿಕೆ ಅಷ್ಟೇ ಅದು ಸರಿಯಿತ್ತಲ್ಲ ಕೆಲವೊಮ್ಮೆ ಹಾಗೆ ಮಾಡಬೇಕಾಗ್ತದೆ ಧರ್ಮವನ್ನು ಆಚರಿಸುವುದಕ್ಕೆ ಕಷ್ಟ ಆದಂತಹ ಸಂದರ್ಭದಲ್ಲಿ ಆಪತ್ಕಾಲದಲ್ಲಿ ಕೆಲವು ಇಂಥದ್ದನ್ನು ಆಚರಿಸಬೇಕಾಗ್ತದೆ ಆದ್ರೆ ಏನು ಪ್ರಯೋಜನ ಮೃಗಯ ನಮ್ಮ ತಂದೆಯವರಿಗೂ ಇತ್ತದ್ದು ನೋಡಿ ನಮ್ಮ ಸಂತತಿಯಲ್ಲಿ ಮತ್ತೊಮ್ಮೆ ಬಂದದ್ದು ಅದುವೆ ಅದೇ ಬೇಟೆ ಎನ್ನುವಂತಹ ವ್ಯಸನವೇ ಕಾರಣವಾಗಿ ಅರಣ್ಯಾಂತರವನ್ನು ಸೇರಿದ್ದಂತಹ ಪಾಂಡು ಕಿಂದವ ಋಷಿ ದಂಪತಿಗಳನ್ನು ಹೊಡೆದ ಕಾರಣದಿಂದ ಶಾಪಗ್ರಸ್ತನ ಅಲ್ಲದಿದ್ದರೆ ಪಾಂಡು ಮಹಾಪರಾಕ್ರಮಿ ದಿಗ್ವಿಜಯವನ್ನು ಮಾಡಿ ತನ್ನ ಚಕ್ರವರ್ತಿತ್ವವನ್ನು ಉಳಿಸಿಕೊಂಡವನು ಬೆಳೆಸಿಕೊಂಡವನು ಕೀರ್ತಿಯನ್ನು ಗಳಿಸಿಕೊಂಡವನು ಹಾಗಾದ್ರೆ ವ್ಯಸನ ಎನ್ನುವುದು ಮನುಷ್ಯನನ್ನು ಹೇಗೆ ಹಾಳು ಮಾಡಿಬಿಡುತ್ತದೆ ಅಧಿಕಾರವನ್ನು ಬಿಟ್ಟುಕೊಟ್ಟ ಮತ್ತೆ ಕುರುಡನಾದಂತಹ ಕಣ್ಣು ಕುರುಡನಾದಂತಹ ಧೃತರಾಷ್ಟ್ರದಲ್ಲಿ ಆ ಅಧಿಕಾರ ನ್ಯಾಸವಾಗಿತ್ತು ಆದರೂ ಆಸೆ ಬಿಟ್ಟು ಹೋಗಲಿಲ್ಲ ಆಸೆ ಬಿಟ್ಟು ಹೋಗಲಿಲ್ಲ ಒಳ್ಳೆಯ ಸಂತತಿಯಲ್ಲಿ ಬರಬೇಕು ಚಕ್ರವರ್ತಿ ಪೀಠದಲ್ಲಿ ಯೋಗ್ಯರಾದವರು ಕುಳ್ಳಿರಬೇಕು ಎನ್ನುವ ಆಸೆ ಇದ್ದದ್ದರಿಂದಲೇ ಗಾಂಧಾರಿ ಹೆತ್ತಂತಹ ಪಿಂಡವನ್ನು ವ್ಯಾಸರ ಮೂಲಕವಾಗಿ ರಕ್ಷಣೆ ಮಾಡಿ ಅದರಿಂದ ಪಡೆದಂತಹ ಸಂತತಿಯ ಬಗ್ಗೆ ಬಹಳವಾದ ನಿರೀಕ್ಷೆ ಇಟ್ಟುಕೊಂಡಂತೆ ಆದರೆ ಇನ್ನೊಂದೆಡೆಯಲ್ಲಿ ಕೇಳಿ ಬಂತು ಪಾಂಡವಿಗೂ ಸಂತತಿಯಾಗಿದೆ ಆದರೆ ಅರಣ್ಯದಲ್ಲೇ ಇದ್ದಾರೆ ಓಹೋ ಪಾಂಡು ಬೇಡ ಅಂತ ತಿರಸ್ಕರಿಸಿದಂತಹ ಅಧಿಕಾರ ಪಾಂಡುವಿನ ಮಕ್ಕಳು ಯೋಗ್ಯತಾವಂತರಾದ್ರೆ ಅವರಾದರೂ ಆಗುತ್ತಿತ್ತಾದ್ರೆ ಅರಣ್ಯದಲ್ಲೇ ಇದ್ದಾರೆ ನಾವಾಗಿ ಹೋಗಿ ಕರೆಯಲಿಲ್ಲ ಮೊದಲೇ ಕರೀತಿದ್ರೆ ಸರಿಯಾಗ್ತಿತ್ತೋ ಏನು ಧರ್ಮರಾಯ ಮೊದಲು ಹುಟ್ಟಿ ಕೆಲವೊಮ್ಮೆ ಈ ತೂಕಡಿಕೆಯಿಂದ ಎಷ್ಟು ದೊಡ್ಡ ತಪ್ಪಾಗ್ತದೆ ಮನುಷ್ಯನ ಅವಸ್ಥತೆಗಳಲ್ಲಿ ತಂದ್ರಿ ಎನ್ನುವುದು ತೂಕಡಿಕೆ ನಿದ್ರೆ ಸ್ವಪ್ನ ಜಾಗೃತ ಮುಂತಾದಂತಹ ಅವಸ್ಥೆಗಳ ನಡುವೆ ಇದೊಂದು ತೂಕಡಿಸಿದರೆ ಕೆಲವೊಮ್ಮೆ ತಪ್ಪಾಗ್ತದೆ ಆಲೋಚನೆ ಮಾಡುವುದು ಸ್ವಲ್ಪ ನಿಧಾನ ಆದರೆ ಸಾಕು ಪರಿಣಾಮದಲ್ಲಿ ಇನ್ನೇನೂ ಆಗ್ತದೆ ಎನ್ನುವುದಕ್ಕೆ ಇಲ್ಲಿ ಒಂದು ನಿದರ್ಶನವೇ ಉಂಟಲ್ಲ ನಮ್ಮ ಪಾಲಿಗೆ ಧರ್ಮ ಜನನ ಮೊದಲೇ ತರುತ್ತಿದ್ರೆ ಏನಾಗುತ್ತಿತ್ತೋ ಏನು ಇದೆಲ್ಲ ನಾವು ಮನುಷ್ಯರಾದವರು ಯೋಚನೆ ಮಾಡುವ ದೈವ ಚಿತ್ತ ಎನ್ನುವುದು ಬೇರೆ ಒಂದಿರಬೇಕು ಕುಂತಿ ಸಹಿತವಾಗಿ
ಋಷಿಗಳನ್ನು ಮುಂದಿಟ್ಟುಕೊಂಡು ಕುಂತಿ ಬಂದಾಗ ತಿರಸ್ಕರಿಸಲಿಕ್ಕಾಗಲಿಲ್ಲ, ಸ್ವೀಕರಿಸಿಕೊಂಡೆವು. 105 ಮಕ್ಕಳು ಈ ಅರಮನೆಯಲ್ಲಿ ನಡೆದಾಡಿ ಯೋಗ್ಯರಾದಂತಹ ಗುರುಗಳ ಮೂಲಕವಾಗಿ ವಿದ್ಯಾಭ್ಯಾಸವನ್ನು ಪಡೆದಂತಹ ಮಕ್ಕಳು ಆಡಿದ ಮಕ್ಕಳಾಟಿಕೆಯ ಜಗಳ ಎಷ್ಟು ದೂರ ಹೋಗ್ತದೆ ಅಂತ ನಾವಾದರೂ ಎಣಿಸಿರಲಿಲ್ಲ. ಯೋಗ್ಯತಾವಂತರು ಯೋಗ್ಯತೆಯನ್ನು ಗಳಿಸುತ್ತಾ ಗಳಿಸುತ್ತಾ ಮುಂದೆ ಹೋದರು. ಧರ್ಮಾತ್ಮರಾದ ಪಾಂಡವರು ಯೋಗ್ಯತಾಹೀನರು ಅಂತ ಜಾತ್ಯಂತನಾದಂತಹ ಧೃತರಾಷ್ಟ್ರನ ಮಕ್ಕಳು ತಮ್ಮ ಗುಣದಲ್ಲಿಯೂ ಕೂಡ ಕುರುಡಾಗಿ ಹೋದರಲ್ಲ. ಇಂತಹ ಒಂದು ಸ್ಥಿತಿಯಲ್ಲಿ ತಾತನಾಗಿರುವಂತಹ ಈ ಭೀಷ್ಮನಿಂದ ಏನು ಮಾಡುವುದಕ್ಕೆ ಸಾಧ್ಯ, ಏನನ್ನು ಸಾಧಿಸುವುದಕ್ಕೆ ಸಾಧ್ಯ? ಒಂದೆಡೆಯಿಂದ ಈ ಮಕ್ಕಳನ್ನು ಉಳಿಸಿಕೊಳ್ಳಬೇಕು, ಬಹಳ ದೊಡ್ಡದಾದಂತಹ ಸಂತತಿಯನ್ನು ಬೆಳೆಸಿಕೊಳ್ಳಬೇಕು. ಸ್ವಲ್ಪ ಮಕ್ಕಳು ಘರ್ಷಣೆ ಮಾಡಿದ್ರು ಅಡ್ಡಿ ಇಲ್ಲ ಅಂತ ಎರಡು ಪಾಲು ಮಾಡಿ ದೂರ ದೂರ ಇಟ್ಟೆವು. ಆದರೂ ಪರಿಣಾಮ ಆಗಲಿಲ್ಲ. ಒಂದೊಂದೆಡೆಯಲ್ಲಿ ಒಬ್ಬೊಬ್ರು ಬೆಳೆಯಲಿಕ್ಕೆ ತೊಡಗಿ ಕೆಲವರು ದೈವ ಸಂಪನ್ನತೆಯನ್ನು ಪಡೆದರು, ಇನ್ನು ಕೆಲವರು ಮಿತ್ರ ಸಂಪನ್ನತೆಯನ್ನು ಪಡೆದರು. ಯಾರನ್ನು ಬಿಟ್ಟು ಕೊಡೋಣ? ಸಿಂಹಾಸನದ ಹತ್ತಿರದಿಂದ ಕದಲಲಾರದ ಮೋಹವೋ ಏನೋ, ಮಾಯೆಯೋ ಏನೋ, ಇದು ನಮ್ಮನ್ನು ಕವಿದ ಕಾರಣವೇ? ಹಸ್ತಿನಾವತಿಯಿಂದ ಹೊರತುಪಡಿಸಿ ಯೋಚನೆ ಮಾಡುವುದಕ್ಕೆ ನಮಗಾಗಲಿಲ್ಲ. ಇದು ನಮ್ಮ ನಿದ್ದೆ ಕೇಳುವುದಕ್ಕಿರುವ ದೊಡ್ಡ ಕಾರಣ. ಆದ್ದರಿಂದ ಇಂತಹ ಪರಿಸ್ಥಿತಿಯಲ್ಲಿ ಬಂದು 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 ತಲುಪಿ ದೆಲ್ಲಿಗೆ ದ್ಯೂತದ ಮೂಲಕವಾಗಿ ಗೆದ್ದಂತಹ ರಾಜ್ಯ ಮತ್ತೆ ಸಂಗ್ರಾಮದ ಮೂಲಕವಾಗಿ ಕೊಡುವುದಕ್ಕೆ ಅಂತ ನಿಶ್ಚಯ ಮಾಡಿಕೊಂಡ ನಮ್ಮ ಹುಡುಗ ಗೌರವ ಸಂಗ್ರಾಮ ಅಂತ ನಿಶ್ಚಯ ಮಾಡಿದ ಮೇಲೆ ನಿಶ್ಚಯ ಮಾಡಿದವನಿಗೂ ನಿದ್ರೆ ಇಲ್ಲ, ಅವನ ಹಿಂದೆ ಬರುವವರಿಗೂ ನಿದ್ರೆ ಇಲ್ಲ. ನಾನಂತೂ ಇದೆಲ್ಲ ಹೋಗಿ ಎಲ್ಲಿಗೆ ತಲುಪುತ್ತದೆ, ಎಲ್ಲಿವರೆಗೆ ಮುಟ್ಟದೆ ಅಂತ ಚಿಂತೆಯಲ್ಲಿದ್ದೆ. ಇದನ್ನೆಲ್ಲ ಸರಿ ಮಾಡಬೇಕಾದಲ್ಲಿ ದೇವರ ದೇವನಾದಂತಹ ಕೃಷ್ಣ ಅವನೇನು ಅನ್ನುವುದನ್ನು ಸಭೆಯಲ್ಲೇ ತೋರಿಸಿಕೊಟ್ಟಿದ್ದಾನೆ. ಕಣ್ಣಿಲ್ಲದವನಿಗೆ ಕಣ್ಣು ತರಿಸಲಿಕ್ಕೆ ಆಗ್ತದೆ, ಕಣ್ಣಿದ್ದವರಿಗೆ ಯಾಕೆ ಕಣ್ಣು ಕೊಡಲಿಲ್ಲ? ಇದನ್ನು ಯೋಚನೆ ಮಾಡುತ್ತಾ ಯೋಚನೆ ಮಾಡ್ತಾ ಈ ಮಂಚದಲ್ಲೇ ಮಲಗಿದ್ದೇನೆ. ಮಂಚ ಎನ್ನುವುದು ಉಳಿದವರಿಗೆಲ್ಲ ನಿದ್ದೆಯನ್ನು ಕೊಡ್ತದೆ, ಆದರೆ ನಮಗೆ ಕೊಡುವುದಿಲ್ಲ. ಹೌದೌದು, ಚಿಂತೆ ಎನ್ನುವುದು ಚಿತೆಯಷ್ಟು ತಾಪವುಳ್ಳದ್ದು ಅಂತ ಹೇಳ್ತಾರೆ. ಅದೇ ಪರಿಣಾಮವನ್ನು ನಾನೀಗ ಅನುಭವಿಸ್ತಾ ಇದ್ದೇನೆ. ಎಲ್ಲ ಎಲ್ಲಿಗೆ ಹೋಗಿ ಮುಟ್ಟದೋ, ಏನೆಲ್ಲ ಮಾಡಿಸ್ತದೋ, ಅಂತೂ ಬದುಕಿನ ಇಳಿಗಾಲ ಪಶ್ಚಿಮ ಮುಖಿಯಾಗಿದ್ದ ಹಾಗೆ ಕಾಣುತ್ತದೆ ನನ್ನ ಸ್ಥಿತಿ. ಪಶ್ಚಿಮದತ್ತಲೇ ನೋಡ್ತಾ ಇದ್ದೆ, ಮುಂದೆ ಏನಾಗುತ್ತದೋ. ಭವಿತವ್ಯಂ ಭವತ್ಯೇವ, ಒಪ್ಪದು ತಪ್ಪದು. ಹಾಗಾದ್ರೆ ಅಲ್ಲಿವರೆಗೆ ಏನು? ದೇವರ ನಾಮಸ್ಮರಣೆ ಮಾಡು, ನಮ್ಮದಾದ ಕರ್ತವ್ಯವನ್ನು ನಿರ್ವಹಣೆ ಮಾಡು. ಏನಂತೆ ಏನಂತೆ ಅಜ್ಜ, ನೀವು ಮಕ್ಕಳು 101 ಜನ, ಹೌದು 100 ಗಂಡು ಒಂದು ಹೆಣ್ಣು. ಆದ್ರೆ ನೀವು 101 ಆಗಿದ್ದವರಲ್ಲ, ಸಮಷ್ಟಿಯಾಗಿ ಒಂದೇ. ಏಕ ಎಲ್ಲದರ ಪ್ರತಿನಿಧಿಯಾಗಿ ಯಾವತ್ತೂ ನಮ್ಮ ನಾಲಿಗೆಯ ತುದಿಯಲ್ಲಿ ಓಡಾಡುವ ಒಂದು ಹೆಸರು
ಧನ್ಯೋಸ್. ಈ ವಂಶದಲ್ಲಿ ಸಂತತಿ ಇಲ್ಲ, ಸಂತತಿ ಇಲ್ಲ ಎನ್ನುವಂತಹ ಕಾಲದಲ್ಲಿ ಗಾಂಧಾರಿ ಗರ್ಭಿಣಿಯಾದವು ಎನ್ನುವಂತಹ ವಾರ್ತೆ ಕೇಳಿದ ಹೊತ್ತಿನಲ್ಲಿ ನಮ್ಗೆ ಅನ್ನಿಸಿತು, ಈ ವಂಶ ವನಿತೆಯ ಹಣೆಯಲ್ಲೊಂದು ತಿಲಕ ಹಾಕುವ. ನಿಮ್ಮ ನಿರೀಕ್ಷೆ, ನಿಮ್ಮ ಪ್ರತೀಕ್ಷೆ, ಹಸನಾದ ಅಭೀಷ್ಟೆ, ಒಂದು ಮಗು ಇಲ್ಲಿ ಜನಿಸಲ್ಲ ಎನ್ನುವಂತಹ ಹರ್ಷದಿಂದ ನಾವೆಲ್ಲ ಸಂತೃಪ್ತರಾಗಿದ್ದವು. ನಿರೀಕ್ಷಿತವೇ ಅಲ್ಲ, ಆದ್ರೆ ನಮ್ಮ ನಿರೀಕ್ಷೆ ಒಂದಿದ್ದದ್ದು ನೂರಾಗುವಂತೆ ನೀವೆಲ್ಲರೂ ಕೂಡ ಹುಟ್ಟಿ ಬಂದಿದ್ದೀರಿ. ಹೌದು, ಪುಣ್ಯ ವಿಶೇಷ. ತುಪ್ಪದ ಬಾಂಡದಲ್ಲಿ ಇರಿಸಲ್ಪಟ್ಟು ಸಂರಕ್ಷಿಸಲ್ಪಟ್ಟೆ. ತಾಯಿಗೇನು ಅವಸರವಾಗಿರ್ಬೋದು, ತಾಯಿಗೆ ಇರುವುದು ಅವಸರವೇ ಮಕ್ಕಳನ್ನು ಪಡೆಯುವುದು. ಅವಸರ ಎನ್ನುವುದಕ್ಕೆ ಆಸೆ ಒಂದು ಪ್ರತೀಕ ಅಲ್ವ. ಅವಸರ ತೀವ್ರತೆ ಎನ್ನುವ ಅರ್ಥ ಮಾತ್ರ ಅಲ್ವಲ್ಲ. ಹೊತ್ತ ಹೊಟ್ಟೆಯಲ್ಲಿದ್ದಂತಹ ಮಗುವನ್ನು ಯಾವಾಗ ತಾನು ಕಂಡೇನು ಎನ್ನುವಂತಹ ನಿರೀಕ್ಷೆ, ಅದರಲ್ಲಿಯೂ ಹೆಣ್ಣು ಮಕ್ಕಳಿಗೆ, ಪಕ್ಕದ ಮನೆಯಲ್ಲಿಯೋ ಸಂಬಂಧಿಕರಲ್ಲಿಯೋ ಓರಗೆಯಲ್ಲಿಯೋ ಮಗು ಹುಟ್ಟಿದ್ದು ಅಂತಂದ್ರೆ ತನ್ನ ಹೊಟ್ಟೆಯಲ್ಲಿ ಯಾಕೆ ಹುಟ್ಟಲಿಲ್ಲ ಎನ್ನುವಂತಹ ಭಾವನೆ ಬಂತು. ಈ ಮನೆಗೆ ಕುಲೋದ್ದೀಪಕರನ್ನು ಎತ್ತು ಕೊಡುವ ಭಾಗ್ಯ ತನಗೆ ಯಾಕೆ ಬರಲಿಲ್ಲ ಅಂತ ಕಸಿಬಿಸಿ. ನಿನ್ನಮ್ಮ ಗಾಂಧಾರಿ ದೇವಿ ನಿಮ್ಮನ್ನು ಪಡೆದದ್ದು ಹಾಗೆ ಅಂತ ನಾನು ತಿಳಿಯುತ್ತೇನೆ. ಮತ್ತೆ ಇನ್ನೂ ಒಂದು ನಮ್ಮ ಆಸೆಗಳ ಒಂದು ಮಗುವಿನಷ್ಟಿದ್ರೆ ನೀವು ನೂರಾದ, ಆದ್ರೆ ನೂರಿದ್ದರು ಒಂದಾಗಿದ್ದೀರಲ್ಲ, ಇದು ವಿಶೇಷ. ಒಂದೇ ಭಾವನೆಯಿಂದ ಇದ್ದಿ ಈ ಹಸ್ತಿನಾವತಿ ಸಿಂಹಾಸನದಲ್ಲಿ ತಾನು ಪ್ರತಿಷ್ಠಿತನಾಗಬೇಕು, ಅಧಿಕಾರವನ್ನು ಪಡೆಯಬೇಕು. ರಾಜ ಕುಟುಂಬದಲ್ಲಿ ಹುಟ್ಟಿದ ಮಕ್ಕಳಿಗೆ ಈ ಬಗೆಯದಾದಂತಹ ಒಂದು ಕ್ಷಾತ್ರ, ಇದಕ್ಕೆ ಕ್ಷಾತ್ರ ಅಂತ ಹೆಸರು. ಕೇವಲ ಹೋರಾಟ ಮಾಡುವುದು, ಹೊಡೆದಾಟ ಮಾಡುವುದು ಮಾತ್ರ ಕ್ಷಾತ್ರ ಅಲ್ಲ. ಮೇಲಾಟವಷ್ಟೇ ಕ್ಷತ್ರಿಯ ಧರ್ಮವಲ್ಲ, ಅಲ್ಲ. ಅತೃಪ್ತನಾಗಿರುವುದರ ಮೂಲಕವಾಗಿ ಹೊಸದನ್ನು ಸಾಧಿಸುವ, ಸದಾ ಹೊಸದರ ಸಂಶೋಧನೆಯಲ್ಲಿರುವುದು. ಇಲ್ಲದೆ ಹೋದರೆ ನೀವು ಇಷ್ಟು ಕಾಲ ಇಲ್ಲಿ ಏನೂ ಬಯಸದೆ ಹೋದ್ರೆ ಹೀಗೆ ಕೂತುಕೊಳ್ಬೇಕು ಅಲ್ವಾ? ಅಲ್ವಾ? ಹಾಗಾಗಿ ಮಗು ಅಂತಹ ಮಹತ್ವಾಕಾಂಕ್ಷೆಯನ್ನೇ ಮನಸ್ಸಿನಲ್ಲಿ ಹೊತ್ತುಕೊಂಡಂತಹ ನಮ್ಮ ಕುಲದೀಪಕ ನೀನು ರಾತ್ರಿ ಹೊತ್ತಿನಲ್ಲಿ ಬಂದಿದ್ದೆ. ಹೌದು, ಇಡೀ ಹೊತ್ತಿನಲ್ಲಿ ಬಂದಿದ್ದೇನೆ. ಈ ಹೊತ್ತಿನಲ್ಲಿ ಎಷ್ಟು ರಾಜಕಾರಣ ಮಾಡ್ಲಿಕ್ಕೆ ನಿನಗೆ ಇರ್ತದೆ ಅಂತ ನನಗೆ ಅರಿವು. ಸಿಂಹಾಸನದಲ್ಲಿ ನೇರವಾಗಿ ಪೀಠಸ್ಥನಾಗಿ ನಾನಿಲ್ಲದಿದ್ದು ಸಿಂಹಾಸನದ ಹತ್ತಿರದಲ್ಲಿದ್ದು ಅನುಭವಿಸಿದ ವಿಷಯ. ಯಾವುದೇ ವಿಷಮ ಪರಿಸ್ಥಿತಿ ಬಂದರೂ ರಾಜನಾದರು ತನ್ನವರ ಒಡಗೂಡಿ ಚಿಂತನೆಯನ್ನು ಮಾಡಿ ಕಾರ್ಯಪ್ರವೃತ್ತನಾಗು. ಅವನು ಸದಾ ನಿಷ್ಕ್ರಿಯತೆಯಿಂದ ದೂರನಾಗಿ ಕ್ರಿಯಾಶೀಲನಾಗಿರಬೇಕು. ಹೌದು, ಕಾರ್ಯಪ್ರವೃತ್ತಿ. ನೀನದರಲ್ಲಿ ಸದಾ ಇರುವ ಈ ಅನುಚರರು ಅಂತ ಇರುವುದು ಯಾಕೆ, ಪರಿವಾರ ಅಂತ ಇರುವುದು ಯಾಕೆ? ಅಯ್ಯೋ, ಸಮಾಲೋಚನೆಗೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವುದಕ್ಕೆ, ಸಂದೇಶಗಳನ್ನು ಸಲಹೆಗಳನ್ನು ಕೊಡುವುದಕ್ಕೆ, ಕಾರ್ಯ ಸಾಧಿಸುವುದಕ್ಕೆ ಅಲ್ವಾ? ಹೌದು. ಈಗ ನಾನು ಆ ಲೆಕ್ಕದಲ್ಲಿ ನೋಡಿದ್ದೆ, ನಿನ್ನ ಜೊತೆಗೆ ಇರುವವನೇ ನಿನ್ನ ಪರಿವಾರದ ಹಸ್ತಿನಾವತಿಯ ಸಂಧಿ ವಿಗ್ರಹಿ ಮಾತ್ರವಲ್ಲ, ಕುಟುಂಬ ವತ್ಸಲಿರಬಹುದು ನೀವು ಅಲ್ವಾ? ಏಕಕಾಲದಲ್ಲಿ ಬಿ ಪಾತ್ರ ಅಭಿನಯ. ನೀನೊಂದು ಮಾತು ಹೇಳಿ ಕಳಿಸ್ತಿದ್ರೆ ಅಜ್ಜನಾದಂತಹ ಭೀಷ್ಮರನ್ನು ಕರೆ ತನ್ನಿ, ಬಿಡುತ್ತು ಅನ್ನಿ. ಅಜ್ಜನನ್ನು ಕರೆಯುವುದೇ ಪಾಪವು ಶಾಂತವಾಗಲಿ, ಶಾಂತಂ ಪಾಪಂ. ಅಂದ್ರೆ ಕರಿಬಾರದು, ಕರಿಬಾರದು ಅಂತಲ್ಲ, ನನ್ನಂತವ ಕರೆದು ಆ ಅಜ್ಜನನ್ನು ಬರಿಸಿ ಮಾತನಾಡಬೇಕಾದ ಸ್ಥಾನವ ಮಾನವ ನಿಮ್ಮ ಅಜ್ಜ ವಯೋವೃದ್ಧ ಜ್ಞಾನವೃದ್ಧ ಮುತ್ತಯ್ಯ. ಆದ್ರೆ ನಮ್ಮಂತವರಿಗೆ ಅನ್ನಿಸು, ನಾವೆಲ್ಲ ನಿವೃತ್ತಿ ಅಂಚಿನಲ್ಲಿದ್ದೇವೆ. ಏನೋ ಪ್ರವೃತ್ತರಾಗಿರುವಂತಹ ಹುಡುಗರೇನಾದ್ರೂ ಒಳ್ಳೆ ಕೆಲಸ ಮಾಡ್ತಾರೆ. ಅಯ್ಯೋ, ಕೆಲವರು ನಿವೃತ್ತಿ ಆದ ಮೇಲೆ ಮೊದಲಿದ್ದ ವೃತ್ತಿಗಿಂತಲೂ ಚೆನ್ನಾಗಿ ಕೆಲಸ ಮಾಡುವವರನ್ನು ನೋಡಿದ್ದೇನೆ. ಅವರು ವೃತ್ತಿಯಲ್ಲಿದ್ದಾಗ ಏನೂ ಮಾಡಲಿಲ್ಲ, ನಿವೃತ್ತರಾದ ಮೇಲೆ ಹೊಸ ವೃತ್ತಿಗೆ ಹೋಗುತ್ತಾರಲ್ಲ. ಏನೋ ಹೊತ್ತು ಕಳೆಯುವುದಕ್ಕೆ ಮನಸ್ಸಿಗೆ ಬೇಸರ, ಮನೆಯಲ್ಲಿ ಕುಳಿತು ದುಮ್ಮಾನ ಅಂತ ನೆವನ ಇರ್ತಾರೆ. ದುಡಿಮೆ ನೋಡಿದ್ರೆ ವೃತ್ತಿಗಿಂತ ಹೆಚ್ಚಿರ್ತಾರೆ ಅಲ್ವಾ? ಆದ್ರೆ ನಾನಂತವನ ನಿಮ್ಮನ್ನು ನಾನು ರಕ್ಷಿಸಿ ಆಗಿಯರ ನಾನು ಊರಿನ ಕಥೆ ಹೇಳಿದ್ದು ಅಷ್ಟಕ್ಕೆ ತೃಪ್ತಿ ಬರುವುದು ಅಜ್ಜನಲ್ಲಿಗೆ ಬಂದಿಲ್ಲ. ನಾನು ಎಲ್ಲಿಗೆ ಹೋದ್ರು, ಎಷ್ಟು ಸುತ್ತಿದ್ರು ನಿಮ್ಮಲ್ಲಿಗೆ ಬರುವುದು. ಭೂಮಿಯಿಂದ ಹೊರಟು ಭೂಮಿಗೆ ಸರಿ ಯಾಕೆ ಕೇಳಿದ್ದು? ಸಾಮಾನ್ಯವಾಗಿ ಈ ಹೊತ್ತಿನಲ್ಲೆಲ್ಲ ನಮ್ಮನ್ನು ಕಾಣುವುದಕ್ಕೆ ನೀನು ಇದುವರೆಗೆ ಬಂದವನಲ್ಲ. ಈ ಹೊತ್ತಿನಲ್ಲಿ ನೀನು ಕಾಣುವುದಕ್ಕೆ ಹೋಗುವವರು ಯಾರು ಅಂತ ನಮ್ಮ ಊರಿನವರಿಗೆಲ್ಲ ಗೊತ್ತು. ಈ ಕಾಲದಲ್ಲಿ ಈ ಹೊತ್ತು ಬಿಟ್ಟರೆ ಬೇರೆ ಹೊತ್ತು ಸಿಗಲಿಲ್ಲ ಅಂತ ಬಂದವ. ನಿನಗೆ ಅಷ್ಟು ಹೊತ್ತಿಲ್ಲ ಎನ್ನುವ ಕಾರಣಕ್ಕೆ ನನ್ನನ್ನೇ ಕರೆಸಿದ್ರೆ ನಾನು ಬರ್ತಿದ್ದೆ ಅಂತ. ನಾನು ನಿಮ್ಮನ್ನು ಕರೆಸಬೇಕಾದ್ರೆ ಹಗಲು ಕರೆಯಿಸಬೇಕು.
ಇದು ಹಗಲು ಸಾರ್ವಜನಿಕರ ಸಮ್ಮುಖದಲ್ಲಿ ನಿಮ್ಮ ಕಿವಿಗೆ ಕೇಳುವ ಹಾಗೆ ಚರ್ಚಿಸಲ್ಪಡಬೇಕಾದ ವಿಷಯ ಅಲ್ಲ. ಆಪ್ತವಾಗಿ ನಮ್ಮ ಅಜ್ಜನ ಹೃದಯದ ಕಿವಿಗೆ ಕೇಳುವ ಹಾಗೆ ಕೌರವ ನಾಲಗರಿಂದ ಹೇಳಬೇಕಾದಂತಹ ಒತ್ತಿದ ಅಜ್ಜ ಸುಯೋಧನ ನೀನು ಮಾತನಾಡುವ ನೀನು ಬಳಕೆ ಮಾಡುವಂತಹ ಪದಗಳನ್ನು ನೋಡಿದೆ. ಏನೋ ಹೇಳಿಕುಂಟು ಅಂತ ನಿನಗೆ ನಿನ್ನ ಮುಖವೇ ಹೇಳುತ್ತೆ. ಏನೇನೋ ನಿಮ್ಮ ಮುಂದೆ ಹೇಳಲಿಕ್ಕಿಲ್ಲ, ಹೇಳಬೇಕಾದದ್ದನ್ನೇ ಅಜ್ಜನ ಮುಂದೆ ಹೇಳಿ ಉತ್ತರ ಪಡಿಬೇಕು ಅಂತ. ಆದ್ರೆ ನೇರವಾಗಿ ಅಜ್ಜನಲ್ಲೇ ಹೇಳುವುದನ್ನು ಬಿಟ್ಟು ನಿನ್ನ ಮುಖವನ್ನು ನಾನು ನೋಡು. ನೋಡಿ ದೀವಟಿಕೆಯನ್ನು ಇನ್ನು ಪ್ರತಿಫಲಿಸಿ ಮುಖದ ಹತ್ತಿರ ತರ್ತೇನೆ ನೋಡಿ ಅಜ್ಜ. ಬೇಡ, ದೀವಟಿಕೆಯಿಂದ ಹಿಡಿದರೆ ಇನ್ನೂ ವಿಕಾರವಾಗಿ ಕಂಡಿ ಒಂದು ಮ್ಲಾನತೆ ಅನ್ನೋದನ್ನು ಮುಖದಲ್ಲಿ ಕಣ್ಣಿನ ಒಳಗೆ ನಮ್ಮನ್ನು ಕಾಣುವ ದೀವಟಿಕೆ ಉಂಟು. ಇನ್ನು ಕೃತಕವಾಗಿ ಬೇರೆಯವರು ಹಚ್ಚಿಟ್ಟದ್ದು ಯಾಕೆ? ಹಾಗಾಗಿ ನಿನ್ನ ಮುಖದರ್ಶನವನ್ನು ಮಾಡಿದ ತಕ್ಷಣವೇ ಏನೋ ಒಂದು ಬಗೆಯ ಚಿಂತೆ ನಿನ್ನನ್ನು ಕಾಡಿದ ಹಾಗೆ ನನಗೆ ಕಾಣ್ತದೆ. ಅಜ್ಜನ ವಾತ್ಸಲ್ಯದ ಕಣ್ಣುಗಳಿಗೆ ಮಾತ್ರ ಕಂಡಿತು, ಕೆಲವು ಪೊರೆ ಬಂದ ಯೌವನಸ್ಥರ ಕಣ್ಣಿಗೂ ಕಾಣಿಸುವುದೇ ಇದೆ. ಎಷ್ಟು ದುಃಖ ಉಂಟು ನನಗೆ. ಇದು ಪೊರೆ ಬಂದ ಕಣ್ಣಲ್ಲ, ಪೊರೆಯುವ ಕಣ್ಣು. ಆ ಕಾರಣದಿಂದಲೇ ಪೊರೆಯುವ ಕಣ್ಣಿನ ಮುಂದೆ ಬಿದ್ದಿದೆ ಮಗು. ಅಜ್ಜ, ನಾನು ಅಜ್ಜನಾಗಿ ಈ ವಂಶದಲ್ಲಿ ಅಂಟಿಕೊಂಡಿರುವುದು ಯಾಕಾಗಿ? ಮೊಮ್ಮಕ್ಕಳಿಗ ಮೊಮ್ಮಕ್ಕಳು ಕಣ್ಣೀರು ಹಾಕಬಾರದು, ಮೊಮ್ಮಕ್ಕಳ ಮುಖ ಬಾಡಬಾರದು. ಬಾಡಿದ್ದು ಅಂತಾದ್ರೆ ಏನೋ ಸಮಸ್ಯೆ ಉಂಟು ಅಂತ ಅರ್ಥ. ಆ ಬಾಡಿದ್ದು ಕಣ್ಣಿಗೆ ಕಾಣುವುದು ಇಲ್ಲ, ಆದರೂ ಬಾಡಿದುದರ ಪರಿಣಾಮ ಅಭಿವ್ಯಕ್ತಗೊಳ್ಳುವುದು ನಿಮ್ಮಲ್ಲಿ ಮಗು. ಈ ಹೊತ್ತಿನಲ್ಲಿ ನೀನು ಯಾವ ಕ್ಷೇತ್ರದ ಸಿದ್ಧತೆಯಲ್ಲಿ ಇದ್ದಿ ಎನ್ನುವುದರ ಅರಿವು ನನಗುಂಟು. ಅಯ್ಯೋ, ನಿಮ್ಮ ನೀವು ತಿಳಿಯದವರೇ. ಅಷ್ಟೆಲ್ಲ ಕಾರ್ಯ ಬಾಹುಳ್ಯವನ್ನು ಹೊಂದಿರುತ್ತಾ ಒತ್ತಡಗಳಿರುತ್ತಾ ಬಹಳ ಚಿಂತೆಗಳನ್ನು ಮನಸ್ಸಿನಲ್ಲಿ ಹೊತ್ತಿರುತ್ತಾ ಮುಂದಕ್ಕೆ ಕಿರೀಟ ಧಾರಣೆ ಮಾಡಬೇಕೆನ್ನುವ ಆಸೆ ನಿನ್ನ ನಿನ್ನ ತಲೆಯಲ್ಲಿ. ನಾನು ಇನ್ನು ಅಡಗಿಸಿದ್ದು ಏನು ಪ್ರಯೋಜನ? ನೀವೇ ಒಪ್ಪಿದ್ದೀರಿ, ನಾನಂತೂ ಅದನ್ನು ಅಂಗೀಕರಿಸಿದ್ದೇನೆ ಮಗು. ಇಷ್ಟೆಲ್ಲ ಇರುತ್ತ ನೀನು ಒಬ್ಬನೇ ಬಂದಿದ್ದಿ. ಒಳಗೆ ಒಬ್ಬನೇ ಬಂದಿದ್ದೇನೆ ಒಳಗೆ. ಇನ್ನೊಂದುಂಟು, ನೀನು ಒಬ್ಬನೇ ಬಂದಿದ್ದು ಅಂತ ಯಾಕೆ ಹೇಳಿದೆ ನಾನು? ಕಾರಣ ಇಲ್ಲದೆ ಹೇಳಲಿಕ್ಕಿಲ್ಲ. ನೀನು ಸಪರಿವಾರನಾಗಿ ಬರಬಹುದು. ನಾನು ಸಾಧಾರಣವಾಗಿ ತುಂಬಾ ಸ್ನೇಹಿತರ ಜೊತೆಗಿರಬಹುದು. ಎಡಕ್ಕೆ ಒಂದು ಎಂಟು, ಬಲಕ್ಕೆ ಒಂದು ಆರು, ಎದುರಿಗೊಂದು ಮೂರು, ಹಿಂದೆ ಒಂದು ಆರು. ಬೇಕೇ ಏನಿಲ್ಲದಿದ್ದರೂ ನಾಲ್ಕಂತೂ ಬೇಕೇ ಬೇಕು. ನಾಲ್ಕಿಲ್ಲದೆ ನನ್ನ ಯಾವ ಕಾರಣದ ಸಂಚಾರಗಳು ಇಲ್ಲ, ವರ್ತನೆಗಳು ಇಲ್ಲ. ನಾಲ್ಕು ಕಂಬ ಇಲ್ಲದೆ ಕಟ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಪಂಚಾಂಗ ಇದ್ದೇ ಅಲ್ವಾ ನಾಲ್ಕು ಕಂಬ ಪಂಚಾಂಗದ ಮೇಲೆ ಉರು ಅಲ್ವಾ ಮಗು? ಆದ್ರೆ ಇವತ್ತು ಒಬ್ಬನೇ ಬಂದಿದ್ದಿ ಅಂತ ಆದ್ರೆ ಇದರಲ್ಲಿ ಏನೋ ವಿಶೇಷ ಇರಬೇಕು. ನಿನ್ನ ಮುಖವೂ ಬಾಡಿ ಹೋಗಿದೆ. ಹೌದಯ್ಯ, ಈ ರೀತಿಯಾದಂತಹ ಆತಂಕ ಮೂಡಿರುವುದಕ್ಕೆ ಏನು ಕಾರಣ ಅಂತ ನನಗೆ ಅರ್ಥ ಆಗಲಿಲ್ಲ ಮಗು. ಆದ್ರೆ ನಮ್ಮ ಮೊಮ್ಮಕ್ಕಳ ಮುಖದಲ್ಲಿ ಆತಂಕ ಮೂಡಿರಬಾರದು. ನಾವು ಬದುಕಿರುವವರೇ, ನಮ್ಮ ಕೊನೆಯ ಉಸಿರಿರುವವರೇ, ನಮಗೆ ಬದುಕಿರಬೇಕು ಅಂತ ಕಾಣುವಲ್ಲಿಯವರೇ ನಿಮ್ಮ ದೀಕ್ಷೆ ನಾವೇನಾದ್ರೂ ಮಾಡಬೇಕು. ಹಾಗಾಗಿ ಕೇಳ್ತೇನೆ, ಯಾಕೆ ಬಂದೆ ಮಗು? ಈ ಅಜ್ಜನ ಬಳಿ, ಈ ಅಜ್ಜನ ಬಳಿ ಯಾಕೆ ಬಂದೆ ಮಗು ಹೇಳು. ಇನ್ನೂ ಹತ್ತಿರ ಹಳೆಯ ಕತೆ ಹೇಳುವುದಿಲ್ಲ. ಹರಿಯ ನಿಮ್ಮನ್ನ ಬೇಡಿ ಕಲಿಯಲು. ದುರವೀಯವನ್ನು ಕೊಟ್ಟು ಕಳುಹುವಾಗ ನನಗೂ ಅವನಿಗೂ ನಡೆದು ಹೋದ ಸಂವಾದಕ್ಕೂ ತಾವು ಸಾಕ್ಷಿಗಳೇ ಆಗಿದ್ದಿ. ನನ್ನ ಧ್ಯೇಯ, ನನ್ನ ಧೋರಣೆ, ನನ್ನ ಸಿದ್ಧಾಂತ, ನನ್ನ ತಾತ್ವಿಕವಾದ ನೆಲೆಗಟ್ಟು
ಇದು ಯಾವ ಕಾರಣಕ್ಕೂ ಅಚಲವಾಗಿದೆ, ಇದು ಯಾವ ಕಾರಣಕ್ಕೂ ಸ್ಥಾವರದ ಹಾಗೆ ನೆಲಕ್ಕೆ ಗಟ್ಟಿಯಾಗಿ ಊರಲ್ಪಟ್ಟಿದೆ, ಯಾವ ಕಾರಣಕ್ಕೂ ಇದರಲ್ಲಿ ಅಸ್ಥಿರತೆ ಇಲ್ಲ ಎನ್ನುವುದನ್ನು ಆತ್ಯಂತಿಕವಾಗಿ ಅವನಿಗೆ ಕಾಣಿಸಿಕೊಟ್ಟಿದ್ದೇನೆ. ದುರವೀಳ್ಯವನ್ನು ತೆಗೆದುಕೊಂಡು ಹೋಗುವ ಹೊತ್ತಿಗೆ ತುಂಬಿದ ಸಭೆಯಲ್ಲ ಆಲಿಸುವ ಹಾಗೆ ಕೃಷ್ಣ ಒಂದು ಸಂದೇಶ ಕೊಟ್ಟಿದ್ದಾನೆ. ಮರಣಮಂ ಬಯಸಿರ್ಪ ನೀ ಕಳಂ, ನನ್ನನ್ನು ಕಾಡಿದ, ನನ್ನನ್ನು ನೋಯಿಸಿದ, ನನ್ನನ್ನು ಚುಚ್ಚಿದ ಆ ಮಾತನ್ನು ಇಲ್ಲಿಯವರೆಗೆ ನನಗೆ ಮರೀಲಿಕ್ಕೆ ಸಾಧ್ಯ ಆಗಲಿಲ್ಲ ಅಜ್ಜ. ಯಾವ ಅಜ್ಜ ಪ್ರಿಯತೆಯಿಂದ ನಮ್ಮ ಬರೋಣಕ್ಕಾಗಿ ಕಾದರೋ, ಯಾವ ಅಜ್ಜ ಚೆಲ್ಲಾ ಪಿಲ್ಲಿಯಾಗಿ ಚದುರಿ ಹೋದಂತ ಪಿಂಡದ ತುಣುಕುಗಳನ್ನು ವೇದ ವ್ಯಾಸರ ಸೂಚನೆಯಂತೆ ಘೃತ ಭಾಂಡದಲ್ಲಿಟ್ಟು ಸಂರಕ್ಷಿಸಿ ಭೂಮಿಯ ಬೆಳಕನ್ನು ಕಾಣಿಸಿದ ಕಾರುಣ್ಯ ಕಾರಣಿಕ ಮೂರ್ತಿ ಆದರೂ ಆ ಅಜ್ಜಯ್ಯನ ವಾತ್ಸಲ್ಯದ ತೆಕ್ಕೆಯಲ್ಲಿ ಇನ್ನೂ ನಾವು ಜೀವಂತವಾಗಿರುವಾಗ ಕೃಷ್ಣನಿಗೆ ಎಷ್ಟು ಸ್ವಾತಂತ್ರ್ಯ ನೋಡಿ. ನಮ್ಮ ನೆಲಕ್ಕೆ ಬಂದು, ನಮ್ಮ ನೆಲೆಗೆ ಬಂದು, ನಮ್ಮ ಅಜ್ಜನ ಸಮ್ಮುಖದಲ್ಲಿ ನಿಂತು ಮರಣಮಂ ಬಯಸಿರ್ಪನಿ ಕಳಂ ಅಂತ ಹೇಳುವ ಧೈರ್ಯ ವಹಿಸ್ತಾನಲ್ಲ. ಏನು ಅಜ್ಜನ ಮುಂದೆ ಸಂಭಾವಿತತನದ ಭಾಷೆಯನ್ನು ಬಳಸಬಾರದು ಅಂತ ಪ್ರತಿಜ್ಞೆ ಮಾಡಿದ್ದಾನೋ? ಕುರುಕುಲದ ಪಿತಾಮಹರು 800 ವರ್ಷಗಳ ಸುದೀರ್ಘ ಕಾಲದ ಬಾಳ ಬಟ್ಟೆಯನ್ನು ಉತ್ತರಿಸಿದ ಧೀಮಂತ ಸಾಹಸಿ ಎನಿಸಿಕೊಂಡವರ ಸಮ್ಮುಖದಲ್ಲಿ ನಿಮ್ಮ ಮೊಮ್ಮಗ ಮರಣವನ್ನು ಬಯಸಿದ್ದಾನೆಂತ ಸೂತಕದ ಮಾತನ್ನು ಆಡಬಹುದೇ? ಅನಿಷ್ಟದ ಶಬ್ದವನ್ನು ನುಡಿಯಬಹುದೇ? ಅಜ್ಜ, ಆ ಮಾತನ್ನು ನೀವಾಗಿ ಸಹಿಸಿಕೊಂಡಿರಿ. ನಿಮ್ಮ ಸ್ಥಾನದಲ್ಲಿ ಮತ್ತೊಬ್ಬರು ಇದ್ದಿದ್ರೆ ಆವೇಶದಿಂದ ಕೃಷ್ಣ ನಿಲ್ಲಿಸು, ನಿನ್ನ ಅಪಪ್ರಯೋಗವನ್ನು, ಅಸಂಬದ್ಧ ಪ್ರಲಾಪಗಳನ್ನು ನಿಲ್ಲಿಸು. ಬಂದದ್ದು ಸಂಧಾನಕ್ಕೆ ಅಥವಾ ಸಂಗ್ರಾಮದ ನಿರ್ಣಯಕ್ಕೆ, ಎರಡರಲ್ಲಿ ಒಂದನ್ನು ನನ್ನ ಮಗ ನಿರ್ಣಯ ಮಾಡಿದ್ದಾನೆ. ಬೇಕಿದ್ರೆ ದುರವೀಳ್ಯ ತಕ್ಕೊಂಡು ಹೋಗು. ನಮ್ಮ ವಾಂಶಿಕವಾದಂತಹ ನೆಲೆಯ ನಡುವೆ ಒಂದು ಮಾತನ್ನು ತಪ್ಪಿ ಆಡಿಬಿಟ್ಟೆ ಜೋಕೆ ಅಂತ ಆಡ್ತಿದ್ರು. ನಿಮ್ಮಲ್ಲಿ ಸಹನೆ ಇತ್ತು, ನಮ್ಮ ಮರ್ಯಾದೆಯನ್ನು ಕಾಪಿಡುವ ಭರವಸೆ ಇತ್ತು, ನಾವೆಲ್ಲ ಸಂಭಾವಿತರಾಗಿ ಉಳಿಯಬೇಕು ಎನ್ನುವ ನಿರೀಕ್ಷೆ ಇತ್ತು. ಆ ಕಾರಣದಿಂದಲೇ ನೀವು ಏನನ್ನು ಆಡದೆ ಅವುದುಗಚ್ಚಿ ಒಳಗೆ ನೋವನ್ನು ತುಮುಲವನ್ನು ಅಡಗಿಸಿಟ್ಟುಕೊಂಡು ಹಾಲಾಹಲವನ್ನುಂಡ ನಂಜುಂಡನ ಹಾಗೆ ಕೂತುಕೊಂಡಿರಿ. ಅಜ್ಜ, ಈಗ ನಿಮ್ಮ ಸಮ್ಮುಖದಲ್ಲಿ ಆಡ್ತೇನೆ. ಆ ಹರಿಗಲ್ಲದೆ ನಾನು ಇನ್ಯಾರಿಗೆ ದುರವೀಳ್ಯ ಕೊಡ್ಲಿ? ನನ್ನ ಮರಣ ನಾನು ಬಯಸಿದ್ದೇನೆ ಅಂತ ತಪ್ಪು ಸಂದೇಶ ಕೊಡುವ ಕೃಷ್ಣನಿಗಲ್ಲದೆ ನಾನು ಯಾರಿಗೆ ದುರವೀಳ್ಯವನ್ನು ಕೊಡ್ಲಿ? ಈಗ ದುರವೀಳ್ಯವನ್ನು ಕೊಟ್ಟನೋ? ನೀವದನ್ನು ನೋಡಿದಿರೋ? ನೋಡಿದ ಮೇಲಿನ ಪ್ರಕ್ರಿಯೆಗಳನ್ನು ನೋಡಿ. ಪ್ರೀತಿಯಿಂದ ನೀವು ವಾತ್ಸಲ್ಯಮಯಿಗಳಾದಂತಹ ದೃಷ್ಟಿ ಇರಿಸಿಕೊಂಡು ಸಾಕಿಸಲಗಿದ ಪಾಂಡವರು ಕುರುಕ್ಷೇತ್ರಕ್ಕೆ ಯುದ್ಧಕ್ಕೆ ಸಿದ್ಧರಾಗಿ ಬಂದಿದ್ದಾರೆ. 7 ಅಕ್ಷೋಹಿಣಿ ಸೇನೆಯನ್ನು ಸೇರಿಸಿಕೊಂಡು ದೃಷ್ಟದ್ಯುಮ್ನರನ್ನೇ ಸೇನಾಧಿಪತಿಯನ್ನಾಗಿ ಅಂಗೀಕರಿಸಿಕೊಂಡು ಕುರುಕ್ಷೇತ್ರದ ಪಶ್ಚಿಮ ದಿಕ್ಕಿನಲ್ಲಿ ಈಗಾಗಲೇ ಬಿಡಾರ ಹುಟ್ಟಿದ್ದಾರಂತೆ. ಆಲೋಚನೆ ಮಾಡಿ ನೀವು. ಇನ್ನೂ ಅಜ್ಜರ ಅನುಮತಿ ಪಡೆಯಲಿಲ್ಲ. ಪ್ರೀತಿ ಪ್ರೇಮ ಉಂಟು ಅಂತಾದ್ರೆ ಇಲ್ಲಿಗೆ ಬರಲಿಲ್ಲ. ಹೇಗೆ ನಾವು ಸಿದ್ಧರಾಗಬಹುದೇ ಅಜ್ಜ? ಹೊಡೆದಾಟ ನಿರ್ಣಯ ಮಾಡಿದ್ದಾನೆ ಸುಯೋಧನ. ಸಂಘರ್ಷ ಎನ್ನುವುದು ನಿಶ್ಚಿತವಾಗಿದೆ. ನೀವು ಅನುಮತಿ ಕೊಟ್ಟರೆ ಯುದ್ಧ ಮಾಡ್ತೇನೆ ಅಂತ ಹೇಳಬೇಕು. ಅದು ಹೇಳುವ ಸೌಜನ್ಯ ಇಲ್ಲ. ಮಧ್ಯದಲ್ಲಿ ಅಜ್ಜ 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 ಅಂತ ನಾಲಗೆ ಎಳೆಯುವುದು ಬಿಟ್ರೆ ನಿಜವಾದ ವಾತ್ಸಲ್ಯ ಎಲ್ಲುಂಟಜ್ಜ? ಹೌದಾಗಿದ್ರೆ ನಿಮ್ಮ ಬಳಿಗೆ ಒಂದು ಅನುಮತಿ ತಗೊಳ್ಬೇಡು. ನೀವು ಪತ್ರದಲ್ಲಿ ಬರೆದು ಕೊಡಬೇಡು. ಈ ಮೂಲಕ ಪಾಂಡವರಿಗೆ ನಾನು ಕೊಟ್ಟ ಶುದ್ಧರಾಯಸ ಕೌರವನೇ ದುರವೀಳ್ಯ ಕೊಟ್ಟುದರಿಂದ ನೀವು ಯುದ್ಧ ಮಾಡಲು ಅಡ್ಡಿ ಇಲ್ಲ ಅಂತ ಬರವಣಿಗೆಯಲ್ಲಿ ತಗೊಳ್ಬೇಡು. ಈಗ ನಾಳೆ ಹೋಗಿ ನಾನು ಕೇಳ್ತೇನೆ, ನಮ್ಮ ಅಜ್ಜನ ಒಪ್ಪಿಗೆ ಪತ್ರಕ್ಕೆ ತೋರಿಸಿ ನೀವು ಅಂತ ಸಿಟ್ಟು ಬಿಡ್ತಾರ. ಹಾಗಾಗಿ ಹರಿಯೋಳು ದುರವೆಂದೆನು ತಲಿ ವೀಳ್ಯವನ್ನು ಕೊಟ್ಟು ಕಳುಹಿದೆ. ಪಾಂಡವರ ಕತೆ ನೋಡಿ, ಕೆಣಕುತ 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 ಮೈ ಮೇಲೆ ಬರ್ತಾರೆ. ಈಗ ಕೃಷ್ಣ, ಮೊನ್ನೆ ನಾನು ದ್ವಾರಾವತಿಗೆ ಹೋದಾಗ ಆದರೆ ನಾನೇನು ಒಬ್ಬನ ಪಕ್ಷಕ್ಕೆ ಹೋರಾಟಕ್ಕೆ ನಾನು ಅಸಹಾಯಕ, ಯುದ್ಧ ಮಾಡುವುದಿಲ್ಲ ಅಂತ ಆಡಿದ್ದಾನೆ. ಈಗ ಹೊಕ್ಕಿರಿಯಲಾಗದು ಮಾಧವ ಅಂತ ನಾನು ಮಾತು ತಗೊಂಡಿದ್ದೇನೆ. ಈಗ ಕೃಷ್ಣ ಯುದ್ಧ ಮಾಡುವುದಿಲ್ಲ. ಸೇನಾ ಬಲವನ್ನು ನೋಡಿದ್ರೆ ನಮ್ಮದ್ದು 11 ಅಕ್ಷೋಹಿಣಿ, ಅವರದ್ದು 7 ಅಕ್ಷೋಹಿಣಿ. ಬೃಹಸ್ಪತಿ ಆಚಾರ್ಯರೇ
ಸೇನಾ ವ್ಯೂಹವನ್ನು ನಿರ್ಮಾಣ ಮಾಡುವುದಕ್ಕೆ ಒಂದು ಸೂಚನೆ ಕೊಟ್ಟಿದ್ದಾರೆ. ನಮಗಿಂತ ಮೂರನೆಯ ಒಂದಂಶ ಸೇನೆಯಾದರೂ ಕಡಿಮೆ ಇದ್ರೆ ಇದರಾಳಿಯ ಜೊತೆಗೆ ನಾವು ಹೋರಾಟ ಮಾಡಬಹುದು. ಸರಿಯಾಗಿಯೇ ಉಂಟಲ್ಲ ಬೃಹಸ್ಪತಿ ಆಚಾರ್ಯರ ಲೆಕ್ಕಾಚಾರ, ನಮ್ಮದು 11 ಅವರದ್ದು 7, 4 ಕಡಿಮೆ ಉಂಟು. ನಿಸ್ಸಂಶಯವಾಗಿ ನಾವು ಸಂಘಟಿತರಾಗಿ ಯುದ್ಧ ಮಾಡಬಹುದು. ಆದರೂ ಪಾಂಡವರಿಗೆ ಧೈರ್ಯ ಎಲ್ಲಿಂದ? ಅವರನ್ನು ಯಾರು ಕಾಯ್ತಾರೆ? ಅವರನ್ನು ಯಾರು ಪೊರೆಯುತ್ತಾರೆ? ಪೊರೆಯುವುದಿದ್ರು ವ್ಯಕ್ತವಾಗಿಯೋ, ಕಾಯುವುದಿದ್ರು ಅವ್ಯಕ್ತವಾಗಿಯೋ, ಯಾವ ಸ್ವರೂಪದಿಂದ ಅವರಿಗೆ ಧೈರ್ಯವನ್ನು, ಬೆಂಬಲವನ್ನು, ರಕ್ತದಲ್ಲಿ ಹೊಸತನದ ಉತ್ಸಾಹವನ್ನು ತುಂಬುತ್ತಾರೋ, ನನಗೆ ಇನ್ನೂ ಉತ್ತರ ಸಿಗಲಿಲ್ಲ. ಉತ್ತರ ಸಿಗಬೇಕು. ಸಾವಿರದ ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲ ನಮ್ಮ ಅಧ್ಯಯನ ಸಾನ್ನಿಧ್ಯವೇ ಆಗಬೇಕು. ಯಾಕಂದ್ರೆ ಸಾವಿರದ ಉತ್ತರವನ್ನು ನೀವು ಕೊಡಬಲ್ಲಿರಿ. ಸಾವಿರದ ಪ್ರಶ್ನೆಗಳಿಗೆ ನಿಮ್ಮಲ್ಲಿ ಕೇಳ್ತೇನೆ ಅಜ್ಜ, ದಿನವೂ ಕೆಣಕುತ್ತಾ ಮೈ ಮೇಲೆ ಬರ್ತಾರಲ್ಲ, ಪಾಂಡವರನ್ನು ಕಾಯುವವರು ಯಾರಿರಬಹುದು? ಮಗೋ ಅಜ್ಜ, ನಾವು ಇದಕ್ಕೆ ಕಾಯ್ತಾ ಇರಬೇಕಷ್ಟೇ. ಯಾಕೆ ಗೊತ್ತಾ? ದುಷ್ಟ ಶಿಕ್ಷಣಗಾಗಿ ಹೋದರು ಹಿಂದಾದರು ನಮ್ಮದೇ ನಾಡಿ ಭಕ್ತರು.